ನೋಡಿ ಮಕ್ಕಳೇ ಪಾಠ 2 ಪ್ರಾಣಿ ಪಾಲನೆ ಪಾಠವನ್ನ ಈವದಲಿ ತಿಳಿದುಕೊಳ್ಳೋಣ ಪ್ರಾಣಿ ಪಾಲನೆ ಅಂದ್ರೆ ನೋಡಿಲಿ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನ ಪಾಲನೆ ಮಾಡಬೇಕು ಮತ್ತ ಪೋಷಣೆ ಮಾಡಬೇಕು ಅವುಗಳನ್ನ ಆರೈಕೆ ಮಾಡಬೇಕು ಅನ್ನೋದ ಪಾಠದ ಅರ್ಥವಾಗಿದೆ ಪ್ರಾಣಿ ಪಾಲನೆ ಅಂದ್ರೆ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು ಕಾಡು ಪ್ರಾಣಿಗಳು ಮತ್ತ ನೋಡಲಿ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳು ಅಂತ ಕರೀತೀವಿ ಅಂದ್ರೆ ಈ ಚಿತ್ರದಲ್ಲಿ ಏನು ಕೊಟ್ಟಾರಪ್ಪ ಕಾಡಿನ ರಾಜ ಸಿಂಹ ಅಂದ್ರೆ ಇಲ್ಲಿ ಕಾಡಿನಲ್ಲಿ ಮತ್ತ ಸಾಕು ಪ್ರಾಣಿಗಳು ಎಲ್ಲಾನ ಒಟ್ಟಿಗೆ ಏನು ಮಾಡ್ತಾವಪ್ಪ ಸಿಂಹನ ಮಗಳ ಹುಟ್ಟು ಹಬ್ಬ ಇರ್ತೈತಿ ಆಗ ಒಂದೊಂದು ಪ್ರಾಣಿಗಳು ಏನು ಮಾಡ್ತಾವಪ್ಪ ಒಂದೊಂದು ಪ್ರಾಣಿಗಳು ಈ ವರ್ಷ ಮಳೆ ಬಂದಿಲ್ಲ ಚೆನ್ನಾಗಿ ಬೆಳೆ ಬರುವುದಿಲ್ಲ ಅಂದ್ರೆ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನೇನ ಏನು ತೊಂದರೆ ಇರುವುದಿಲ್ಲ ಆ ಮನೆಯಲ್ಲಿ ಸಾಕಿರುವ ಯಜಮಾನ ಆ ಪ್ರಾಣಿಗಳನ್ನ ಆರೈಕೆ ಮಾಡ್ತಾರು ಆದರೆ ಕಾಡಿನಲ್ಲಿ ಇರುವಂತ ಪ್ರಾಣಿಗಳಿಗೆ ಏನಾಗ್ತೈತಿ ಮಳೆ ಸರಿಯಾಗಿ ಬರದಿಲ್ಲ ಅಂದ್ರೆ ಏನಾಗ್ತೈತಿ ಹುಲ್ಲು ಬೆಳೆಯುವುದಿಲ್ಲ ಗಿಡಗಳಿಗೆ ಹಣ್ಣು ಹಂಪಲಗಳು ಹೆಚ್ಚು ಬೆಳೆಯುವುದಿಲ್ಲ ಅವಕ ಆಹಾರದ ಕೊರತೆ ಆಗ್ತೈತಿ ಅದೇ ರೀತಿಯಾಗಿ ಇದ ಈ ಪಾಠದಿಂದ ಏನು ಗೊತ್ತಾಗ್ತೈತೆ ಅಂದ್ರೆ ಪ್ರಾಣಿ ಪಾಲನೆ ಪ್ರಾಣಿಗಳನ್ನ ಪೋಷಣೆ ಮಾಡಬೇಕು ಮತ್ತು ಪಾಲನೆ ಮಾಡಬೇಕು ಅನ್ನೋದ ತಿಳಿತೈತಿ ಅಂದ್ರೆ ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ನೋಡಲಿ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳು ಅಂತ ಕರೀತೀವಿ ಮತ್ತು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನ ಕಾಡು ಪ್ರಾಣಿಗಳು ಅಂತ ಕರೀತೀವಿ ಇಲ್ಲಿ ನೋಡಲಿ ಇಲ್ಲಿ ಸಾಕು ಪ್ರಾಣಿಗಳು ಸಾಕು ಪ್ರಾಣಿಗಳು ಸಾಕು ಪ್ರಾಣಿಗಳು ನೋಡಲಿ ಮನೆಯಲ್ಲಿ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನು ಸಾಕಿರುವ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನು ಸಾಕು ಪ್ರಾಣಿಗಳು ಎನ್ನುವರು ಸಾಕು ಪ್ರಾಣಿಗಳು ಸಾಕು ಪ್ರಾಣಿಗಳು ಸಾಕು ಪ್ರಾಣಿಗಳು ಎನ್ನುವರು ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿರ್ತೀರಪ್ಪ ಹೌದಾ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನು ಸಾಕು ಪ್ರಾಣಿಗಳನ್ನು ಕರೀತೀವಿ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿರ್ತೀರಿ ಹಸು ಹಸು ಒಂದು ಸಾಕು ಪ್ರಾಣಿ ಹಸು ದೇವರ ಪೂಜೆಯನ್ನು ಮಾಡ್ತೀವಿ ಹಸುವಿನ ಸಗಣಿಯಿಂದ ವಿಭೂತಿಯನ್ನು ಹಚ್ಕೋತೀವಲ್ಲ ಅದನ್ನು ತಯಾರಿಸ್ತಾರು ಮತ್ತು ಯಾವುದೇ ಪೂಜೆ ಗೋಮಾತೆಯನ್ನು ಕರಿತೀವಿ ಹಸುವನ್ನು ದೇವರ ಸಮಾನ ಅಂತ ಕರಿತೀವಿ ಹಸು ಒಂದು ಸಾಕು ಪ್ರಾಣಿ ಅದೇ ರೀತಿ ನಾಯಿ ನಾಯಿ ನಾಯಿಯನ್ನು ಮನೆಯನ್ನು ಕಾಯಲು ಸಾಕುತ್ತೇವೆ ಮತ್ತು ನೋಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಮಾಡ್ತಾರೆ ನಾಯಿಗೆ ಟ್ರೈನಿಂಗ್ ಕೊಟ್ಟು ಅದನ್ನು ಕಳ್ಳರು ಹಿಡಿದುಕೊಳ್ಳಲ್ಲ ಕಳ್ಳರು ಯಾರಾದರೂ ಇದ್ರಂದ್ರೆ ಅವ್ರನ್ನ ಹಿಡಿಯಲು ಸಹಾಯಕವಾಗಿದೆ ನಾಯಿ ಒಂದು ಸಾಕು ಪ್ರಾಣಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಭೀ ಸಹ ನಾಯಿಯನ್ನು ಸಾಕುತ್ತಾರೆ ಅದೇ ರೀತಿ ಕುರಿ ಕುರಿ ಒಂದು ಸಾಕು ಪ್ರಾಣಿ ಕುರಿ ದೇಹದ ಮೇಲೆ ಬೆಳೆಯುವ ಉಣ್ಣೆಯಿಂದ ದಾರವನ್ನು ತಯಾರಿಸ್ತಾರು ಅದರಿಂದ ಸ್ವೆಟರ ಟೋಪಿ ಕಂಬಳಿಗಳನ್ನು ತಯಾರಿಸ್ತಾರು ನಿಮ್ಮ ಸ್ವೆಟರ್ ಹಾಕೋತೀರಲ್ಲ ಸ್ವೆಟರ ಟೋಪಿ ಇವೆಲ್ಲ ಹಾಕೋತಿರಲ್ಲ ಕುರಿ ಉಣ್ಣೆಯಿಂದ ಬೆಳೆಯುವ ಕುರಿ ಉಣ್ಣೆಯಿಂದ ಬೆಳೆಯುವ ದಾರವನ್ನು ತಯಾರಿಸ್ತಾರು ಅದರಿಂದ ಸ್ವೆಟರ ಟೋಪಿ ಕಂಬಳಿಗಳನ್ನು ತಯಾರಿಸ್ತಾರು ಅದೇ ರೀತಿ ಎಮ್ಮೆ ಎಮ್ಮೆ ನಮಗೆ ಹಾಲನ್ನು ಕೊಡುತ್ತದೆ ಮತ್ತು ಹಸು ಒಂದು ಸಾಕು ಪ್ರಾಣಿ ಅದೇ ರೀತಿ ಆಡು ಆಡು ಹಸಿರು ಎಲೆಗಳನ್ನು ತಿನ್ನುತ್ತದೆ ಆಡು ಹಸಿರು ಎಲೆಗಳನ್ನು ತಿನ್ನುತ್ತದೆ ಅದೇ ರೀತಿ ಎತ್ತು ಎತ್ತು ಬೇಸಾಯ ಮಾಡಲು ರೈತನಿಗೆ ಸಹಾಯಕವಾಗಿದೆ ಎತ್ತುವನ್ನು ಉಳುಮೆ ಮಾಡಲು ಉಪಯೋಗಿಸುತ್ತೇವೆ ಬೆಕ್ಕು
ಬೆಕ್ಕು ನೋಡಿದಿರಲ್ಲ ನಿಮ್ಮ ಬೆಕ್ಕು ಸಾಕು ಪ್ರಾಣಿ ಬೆಕ್ಕು ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಹೋದಲ್ಲ ಬೆಕ್ಕು ಹಾಲು ಕುಡಿತದೆ ಮತ್ತು ಮನೆಯಲ್ಲಿರುವ ಇಲಿಗಳನ್ನ ಬೇಟೆಯಾಡಿ ತಿನ್ನುತ್ತದೆ ಬೆಕ್ಕು ಒಂದು ಸಾಕು ಪ್ರಾಣಿ ಮನೆಯಲ್ಲಿ ಸಾಕಿರ್ತೀವಿ ಅದೇ ರೀತಿ ಒಂಟೆ ಒಂಟೆ ಮರುಭೂಮಿ ಹಡಗು ಅಂತ ಕರೀತೀವಿ ಒಂಟೆ ಉಸುಕು ಇರುವ ಅಂದ್ರೆ ಮರಳು ಇರುವ ಜಾಗದಲ್ಲಿ ಇರ್ತತಿ ಹೌದಾ ಇದ ಮರುಭೂಮಿ ಹಡಗು ಅಂತ ಕರೀತೀವಿ ಒಂಟೆ ಮೇಲೆ ಭಾರವಾದ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಸಹಾಯಕವಾಗಿದೆ ಒಂಟೆ ಮೇಲೆ ಭಾರವಾದ ವಸ್ತುಗಳನ್ನ ಏನು ಮಾಡ್ತಾರು ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಏನು ಮಾಡ್ತತಿ ಒಂಟೆ ಸಹಾಯಕವಾಗಿದೆ ಅದೇ ರೀತಿ ಸಾಕು ಪ್ರಾಣಿಗಳು ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನು ಸಾಕು ಪ್ರಾಣಿಗಳು ಎನ್ನುವರು ಹಸು ನಾಯಿ ಕುರಿ ಎಮ್ಮೆ ಆಡು ಎತ್ತು ಬೆಕ್ಕು ಒಂಟೆ ಅದೇ ರೀತಿ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳೇ ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಎನ್ನುವರು ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಎನ್ನುವರು ನೋಡಲಿ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳೇ ಅಂತೀವಿ ಅಂದ್ರೆ ಕಾಡಿನಲ್ಲಿ ವಾಸಗಿತ್ತವು ಅಂತ ಪ್ರಾಣಿಗಳಿಗೆ ಏನಂತೀವಿ ನಾವು ಕಾಡು ಪ್ರಾಣಿಗಳು ಅಂತ ಕರೀತೀವಿ ಕಾಡಿನಲ್ಲಿ ಯಾವ ವಾಸಗಿತ್ತಪ್ಪ ಹುಲಿ ಕಾಡಿನಲ್ಲಿ ವಾಸಿಸುತ್ತದೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಜೂಮ್ನಲ್ಲಿ ಮತ್ತು ಪ್ರಾಣಿ ಸಂಗ್ರಹಾಲಯದಲ್ಲಿ ನೀವು ಪ್ರಾಣಿಗಳನ್ನು ನೋಡ್ಬೋದು ಪ್ರವಾಸಕ್ಕದು ಹೋದಾಗ ನೀವು ನೋಡ್ರಿ ಅಂದರೆ ಹುಲಿ ಇದು ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿ ಅದೇ ರೀತಿ ಸಿಂಹ ಇದು ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಸಿಂಹ ಚಿರತೆ ಕರಡಿ ತೋಳ ನೋಡಲಿ ತೋಳ ಜಿರಾಪೆ ಜಿರಾಪೆ ಕಾಡಮ್ಮೆ ನರಿ ಕಾಡಮ್ಮೆ ನರಿ ಅಂದರೆ ಮಕ್ಕಳೇ ಇವು ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಕರಡಿ ತೋಳ ಜಿರಾಪೆ ಕಾಡಮ್ಮೆ ನರಿ ಇವು ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಅದೇ ರೀತಿಯಾಗಿ ನೀವು ಇಲ್ಲಿ ಚಿತ್ರ ಕೊಟ್ಟಾರ ಇಲ್ಲಿ ಚಿತ್ರದಲ್ಲಿ ಏನು ಮಾಡಬೇಕು ಇಲ್ಲಿ ಕೊಟ್ಟಿರುವ ಪ್ರಾಣಿಗಳನ್ನು ಗಮನಿಸಿ ಅವುಗಳ ಹೆಸರನ್ನು ಬರಬೇಕು ಇಲ್ಲಿ ಹಸು ಚಿತ್ರ ಐತಿ ಹಸು ಅಂತ ಬರಬೇಕು ಇಲ್ಲಿ ಹುಲಿ ಇಲ್ಲಿ ನಾಯಿ ಇಲ್ಲಿ ಕಾಗೆ ಇಲ್ಲಿ ಎಮ್ಮೆ ಇಲ್ಲಿ ಆನೆ ಅಂತ ಬರೀರಿ ಅದೇ ರೀತಿಯಾಗಿ ಪುಟ ಸಂಖ್ಯೆ 23ರಲ್ಲಿ ಏನು ಮಾಡಿದಾರಪ್ಪ ಅಲ್ಲಿ ಕೆಲವೊಂದು ಪ್ರಾಣಿಗಳನ್ನು ತಮ್ಮ ಉಪಜೀವನಕ್ಕಾಗಿ ಏನು ಮಾಡ್ತಾರೋ ಆ ಪ್ರಾಣಿಗಳ ಕರಡೆ ಕುಣಿತ ಕರಡಿ ಆಟ ಆಡೋದೈತನ್ನು ನೋಡಿಕೊಂಡ ಅದರಿಂದ ದುಡ್ಡು ಬಂದಂಥದಿಂದನ ತಮ್ಮ ಉಪಜೀವನಕ್ಕಾಗಿ ಉಪಯೋಗಿಸ್ತಾರೋ ಅದೇ ರೀತಿ ಪ್ರಾಣಿಗಳನ್ನು ಹಿಂಸಿಸಬಾರ್ದು ಪ್ರಾಣಿಗಳು ನಮ್ಮಂತೆ ಅವಕ್ಕೆ ಮಾತು ಬರೋಂಗಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಪಾಲನೆ ಮಾಡಬೇಕು ಪೋಷಣೆ ಮತ್ತು ಪಾಲನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಈ ಚಿತ್ರಗಳನ್ನು ನೋಡು
ನಿನಗೆ ಸರಿ ಎನಿಸುವ ಚಿತ್ರಗಳಲ್ಲಿ ಚಿತ್ರಗಳಿಗೆ ಚೌಕದಲ್ಲಿ ಸರಿ ಗುರುತು ಹಾಕು, ತಪ್ಪು ಎನಿಸುವ ಚಿತ್ರಗಳಿಗೆ ತಪ್ಪು ಗುರುತು ಹಾಕು ಅಂತ ಹೇಳಿದರು. ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನ ಹಿಂಸಿಸುತ್ತಾರೆ ಅಂದರೆ ಬಡಿಯುತ್ತಿದ್ದಾರೆ, ಅದಕ್ಕೆ ಏನು ಮಾಡೋದು? ತಪ್ಪು. ಅದೇ ರೀತಿ ಹಸುವನ್ನ ಕೊಟ್ಟಿಗೆಯಲ್ಲಿ ಏನು ಮಾಡುತ್ತಾರೆ? ಹುಲ್ಲನ್ನು ಹಾಕುತ್ತಿದ್ದಾರೆ, ಹುಲ್ಲು ಹಾಕುತ್ತಿದ್ದಾರೆ. ಸರಿ, ಪಕ್ಷಿಗಳಿಗೆ ಜೋಳದ ಕಾಳನ್ನು ಹಾಕುತ್ತಿದ್ದಾಳೆ. ಸರಿ, ಅದೇ ರೀತಿ ಕರಡಿ ಕುಣಿತ ನಿಮ್ಗೆ ಹೇಳಿದ ತಮ್ಮ ಉಪಜೀವನಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು. ಇಲ್ಲಿ ಪಕ್ಷಿಗಳಿಗೆ ಬಲೆಗೆ ಹಾಕಿ ಕೊಲ್ಲುತ್ತಿದ್ದಾರೆ, ಪಕ್ಷಿಗಳನ್ನ ಬಲೆಗೆ ಹಾಕಿ ಇದು ಮಾಡುತ್ತಾರು. ಆಮೇಲೆ ಮನೆಯಲ್ಲಿ ಬೆಕ್ಕು ಮೊಲ ನೀವು ಪ್ರೀತಿಯಿಂದ ಸಾಕ್ತೀರಿ, ಅಂತ ಪ್ರಾಣಿಗಳನ್ನು ನೀವು ಏನು ಮಾಡಬೇಕು? ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನ ಆರೈಕೆ ಮಾಡಬೇಕು ಮತ್ತು ಪೋಷಣೆ ಮಾಡಬೇಕು ಅನ್ನೋದು ಪ್ರಾಣಿ ಪಾಲನೆ ಪಾಠದಿಂದ ತಿಳಿಯುತ್ತದೆ. ನೀವು ನೋಡ್ರಿ ಮಕ್ಕಳೇ, ಪ್ರಾಣಿ ಪಾಲನೆ ಮತ್ತು ಪೋಷಣೆಯನ್ನು ನೀವು ಮಾಡಬೇಕು. ಅಂದರೆ ಯಾವುದೇ ಪ್ರಾಣಿ ಇರಲಿ ಅದನ್ನು ಪಾಲನೆ ಮತ್ತು ಪೋಷಣೆ ಸಂರಕ್ಷಣೆಯನ್ನು ಎಲ್ಲರೂ ಮಾಡ್ರಿ ಅಂತ ಹೇಳುತ್ತಾ, ಇದರಲ್ಲಿ ಸಾಕು ಪ್ರಾಣಿಗಳು ಯಾವ ಬರ್ತಾವಲ್ಲ ಬರೀರಿ, ಮನೆಯಲ್ಲಿ ಸಾಕಿರುವ ಪ್ರಾಣಿಗಳನ್ನು ಸಾಕು ಪ್ರಾಣಿಗಳು ಎನ್ನುವರು ಹಸು, ನಾಯಿ, ಕುರಿ, ಎಮ್ಮೆ, ಆಡು, ಎತ್ತು, ಬೆಕ್ಕು, ಒಂಟೆ. ಅದೇ ರೀತಿ ಕಾಡು ಪ್ರಾಣಿಗಳು, ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಕಾಡು ಪ್ರಾಣಿಗಳು ಎನ್ನುವರು ಹುಲಿ, ಸಿಂಹ, ಚಿರತೆ, ಕರಡಿ, ತೋಳ, ಜಿರಾಫೆ, ಕಾಡಮ್ಮೆ, ನರಿ. ಈ ರೀತಿಯಾಗಿ ನೀವು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳನ್ನು ಓದುತ್ತಾ 5 ಸಲ ಬರೀರಿ ಅಂತ ಹೇಳುತ್ತಾ ಈ ಅವಧಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.